ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನಿವತ್ತು ಪೋರ್ಕ್ ಗ್ರೇವಿನ ಮಾಡ್ತಾ ಇದ್ದೇನೆ ನೀವು ಪೋರ್ಕ್ ಪ್ರಿಯರ್ ಇದ್ದರೆ ಈ ರೆಸಿಪಿನ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಎರಡು ಕೆ ಜಿ ಹಂದಿ ಮಾಂಸವನ್ನು ಕಟ್ಟೆಲ್ಲ ಮಾಡಿ ತೊಳೆದೆಲ್ಲ ಇಟ್ಕೊಂಡಿದ್ದೇನೆ ನಾನು ಈ ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ತುಂಬ ದೊಡ್ಡದು ಕೂಡ ಚೆನ್ನಾಗಾಗಲ್ಲ ಇನ್ನು ಮಸಾಲ ರೆಡಿ ಮಾಡ್ಕೊಳ್ಳೋಣ ಹದಿನೈದು ಬ್ಯಾಡಿಗೆ ಮೆಣಸು ನಾಲ್ಕು ಸ್ಪೂನ್ ಕಾಳು ಕಾಲು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಇಷ್ಟು ಹುಳಿ ಕಾಲು ಸ್ಪೂನ್ ಅರಿಶಿನ ಸ್ವಲ್ಪ ಚಕ್ಕೆ ನಾಲ್ಕು ಏಲಕ್ಕಿ ಒಂದು ಸ್ಟಾರ್ ಆರು ಇಸಳು ಬೆಳ್ಳುಳ್ಳಿ ಹದಿನೈದು ಲವಂಗ ಹಾಗೆ ಮೂರು ಈರುಳ್ಳಿ ಇಷ್ಟನ್ನು ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳಿ ಮಸಾಲಾನ ರೋಸ್ಟ್ ಮಾಡಲಿಕ್ಕೆ ಇಲ್ಲ ಮಾಂಸಕ್ಕೆ ನಾಲ್ಕು ಈರುಳ್ಳಿನ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಇವೆಲ್ಲವನ್ನು ಹೆಚ್ಚು ಕಡಿಮೆ ಹಾಕೋಬೋದು ಹಾಗೆ ರುಬ್ಬಿಕೊಂಡ ಮಸಾಲಾನ ಹಾಕ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನು ಅರ್ಧ ಗಂಟೆ ಹಾಗೆ ಇಡ್ತಾ ಇದ್ದೇನೆ ಮಾಂಸ ಮಸಾಲವನ್ನೆಲ್ಲ ಚೆನ್ನಾಗಿ ಇಳ್ಕೊಂಡು ಟೇಸ್ಟ್ ಚೆನ್ನಾಗಾಗುತ್ತೆ ಹಾಗಾಗಿ ಟೈಮ್ ಇಲ್ಲ ಅಂದರೆ ತಕ್ಷಣ ಕೂಡ ಮಾಡ್ಕೋಬಹುದು ಅರ್ಧ ಗಂಟೆ ನಂತರ ಸ್ವಲ್ಪ ಗ್ರೈಂಡರ್ ತೊಳೆದ ನೀರನ್ನು ಹಾಕ್ತಾ ಇದ್ದೇನೆ ಜಾಸ್ತಿ ಹಾಕೋಬೇಡಿ ಮಾಂಸ ನೀರು ಬಿಡುತ್ತೆ ಹಾಗಾಗಿ ಹೈ ಫ್ಲೇಮ್ನಲ್ಲಿಟ್ಟು ಬೇಯಿಸಿ ಕುದಿ ಬಂದ ನಂತರ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಬೇಯಿಸಿ ಕುದಿ ಬಂದಿದೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀವು ಪೋರ್ಕ್ ಪ್ರಿಯರ್ ಇದ್ರೆ ಅನೇಕ ಪೋರ್ಕ್ ರೆಸಿಪಿಗಳನ್ನು ಮಾಡಿ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಈ ವಿಡಿಯೋ ಎಣ್ಣಿನಲ್ಲಿ ಹಾಕಿರ್ತೇನೆ ಚೆಕ್ ಮಾಡಿ ಬೇಯಲಿಕ್ಕೆ ಒಂದು ಫೋರ್ಟಿ ಮಿನಿಟ್ಸ್ ಆದರೂ ಬೇಕಾಗುತ್ತೆ ಇದು ಇವಾಗ ಬೆಂದಿದೆ ಇನ್ನು ಸರ್ವ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಬಂದಿದೆ ದೋಸೆ ಚಪಾತಿ ಅನ್ನ ಎಲ್ಲದರ ಜೊತೆ ಸೂಪರ್ ಕಾಂಬಿನೇಷನ್ ಇದು ಖಂಡಿತ ಪೋರ್ ಪ್ರಿಯರ್ ಈ ರೆಸಿಪಿನ ನೀವು ಟ್ರೈ ಮಾಡ್ತೀರಾ ಅಂದ್ಕೋತೀನಿ ಇದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿ ತನಕ ಬಾಯ್